ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ತಂತ್ರ ಈಗ ಅದೇ ಇವತ್ತು ಕಾರ್ಯಕರ್ತರ ಸಭೆ ಇದೆ,
ಹೋದ ಸಾರಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ದವರು ನಮ್ಮ ಪಕ್ಷ ಸೇರ್ತಾ ಇದ್ದಾರೆ. ಇಲ್ಲಿ ಲೀಡರ್ಗಳೆಲ್ಲ ಸೇರಿ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಹೇಳ್ತಾರೆ, ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ. ಚುನಾವಣೆನ ಬಹಳ ಗಂಭೀರವಾಗಿ ತಗೊಳ್ತೀವಿ, ಯಾಕಂದ್ರೆ ಬಿಜೆಪಿಯವರಿಗೆ ಅಧಿಕಾರ ಇದೆ, ಅಧಿಕಾರ ದುರುಪಯೋಗ ಮಾಡ್ಕೋತಾರೆ, ಹಣ ಖರ್ಚು ಮಾಡ್ತಾರೆ. ವಿರೋಧ ಪಕ್ಷದವರಿಗೆ ಆ ಸವಲತ್ತುಗಳಿರೋದಿಲ್ಲ. ಆದರೂ ಜನ ನಮ್ಮ ಪರವಾಗಿದ್ದಾರೆ. ಇವರು ಪ್ರತಾಪ್ ಗೌಡ ಪಾಟೀಲ್ ಕಾಂಗ್ರೆಸ್ನಿಂದ ಗೆದ್ದಿದ್ದವರು ಎರಡು ಸಾರಿ. ಹೋದ ಸರಿ ಯಾವ ಪಾರ್ಟಿಯಿಂದ ಗೆದ್ದಿದ್ರು? ಅದರಿಂದೇನು ಸರಿ? ಕಾಂಗ್ರೆಸ್ನಿಂದ ಗೆದ್ದಿದ್ರು. ಅಂದರೆ ಇದು ಕಾಂಗ್ರೆಸ್ ಕ್ಷೇತ್ರ ಬಸವ. ಇವನು ಪ್ರತಾಪ್ ಗೌಡ ಹೊರಟೋದ ತಕ್ಷಣ ಮತದಾರರೆಲ್ಲ ಹೊರಟೋಗಲ್ಲ ಅವ್ರ ಜೊತೆನಲ್ಲಿ. ಏಕೆಂದ್ರೆ ನಮಗೆ ಗೆಲ್ತಕ್ಕಂಥ ವಿಶ್ವಾಸ ಇದೆ. ಜನರು ಪಕ್ಷಾಂತರ ಮಾಡಿರ್ತಕ್ಕಂಥವ್ರಿಗೆ ಪಾಠ ಕಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಯಾರು ಎರಡು ಕ್ಷೇತ್ರ ನಾವೇ ಗೆದ್ದೀವಿ ಬಿಜೆಪಿ, ಎಲ್ಲಿ ಸಿರಾ ಮತ್ತು ಆರ್ಯನಗರದಲ್ಲಿ ಇದುವರೆಗೆ ಬಿಜೆಪಿ ಇರಲಿಲ್ಲ, ನಾವು ಗೆದ್ದೀವಿ, ನಾವು ಗೆದ್ದಿದ್ವಿ, ಹಿಂಗಾಗಿ ನಾವು ಗೆಲ್ತೀವಿ ಅನ್ನೋದು ಅವರು ವಿಜಯಪಾತ್ರ ಹೆಂಗೆ ಹೋಗುತ್ತೆ. ನಾವು ಅಧಿಕಾರದಲ್ಲಿ ಇದ್ದಾಗ ಎಲ್ಲ ಗೆದ್ದಿದ್ದು, ನಾವು ಅಧಿಕಾರದಲ್ಲಿ ಇದ್ವಲ್ಲ, ನಾನು ಮುಖ್ಯಮಂತ್ರಿ ಆಗಿರುವಾಗ ಐದು ವರ್ಷ ನಡೆದಂತ ಎಲ್ಲ ಉಪಚುನಾವಣೆಗಳಲ್ಲಿ ನಾವೇ ಗೆದ್ದಿದ್ದು. ಅದೆಲ್ಲ ಸುಳ್ಳು ಸುಳ್ಳು ಅದೆಲ್ಲ ಸುಳ್ಳು. ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲ ಇಲ್ಲ, ಯಾವುದೇ ಒಡಕಿಲ್ಲ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಾಯಕತ್ವದ ಗೊಂದಲ ಇಲ್ಲ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ.